ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೆ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಶರಭೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್, ಜಯ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಮಾರ್ಚ್ ತಿಂಗಳ ಮಾಸ ಭವಿಷ್ಯ, ತಿಂಗಳ ಭವಿಷ್ಯ, ಮಾರ್ಚ್ 2024 ಹೇಗಿರುತ್ತೆ ರಾಶಿ ಭವಿಷ್ಯ, ದ್ವಾದಶ ರಾಶಿಗಳಿಗೆ, 12 ರಾಶಿಗಳಿಗೆ ಇದ್ರ ಬಗ್ಗೆ ಮಾತಾಡಕ್ಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣ. ಬನ್ನಿ, ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರುತ್ತೆ ರಾಶಿ ಭವಿಷ್ಯ 2024 ನೋಡೋಣ. ನೋಡೋಕ್ಕಿನ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಕರ್ನಾಟಕ ರಾಜ್ಯದಿಂದ ನಮ್ಮ ಒಂದು ದಿನದ ಸೆಮಿನಾರ್, ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ ಸೆಮಿನಾರ್ ಕ್ಲಾಸ್ನ ಅಟೆಂಡ್ ಮಾಡಿದ್ದಾರೆ. ಅವರೆಲ್ಲರೂ ಸರಿ ಬೇರೆ ರಾಜ್ಯಗಳಲ್ಲಿ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಇಲ್ಲೆಲ್ಲ ಗುರುಜಿ ನಾವು ಸೆಮಿನಾರ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀವಿ, ಸ್ಟೂಡೆಂಟ್ ಆಗಿದ್ದೀವಿ, ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತಿದ್ದೀವಿ, ಇಲ್ಲ ಇದರ ಹೈಯರ್ ವರ್ಷನ್ ಕೋರ್ಸಸ್ ಥರ ತಿಳ್ಕೊಬೇಕು ಅಂತಿದ್ದೀವಿ ಅಂತ ಹೇಳಿದಾಗ, ಅವರೆಲ್ಲರ ಒತ್ತಾಯದ ಮೇರೆಗೆ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ದೀವಿ. ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾಸದ ಜೊತೆಗೆ ಅಫಿಲಿಯೇಟೆಡ್ ಆಗಿದ್ದೀವಿ. ಸೊ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ನ್ಯೂಮರಾಲಜಿ, ನೇಮಾಲಜಿ, ಪೋಸ್ಟ್ ಗ್ರ್ಯಾಜುಯೇಷನ್, ಈವನ್ PhD. ಸೊ ಪುಣ್ಯಕ್ಕೆ ನಿಮ್ಮ ಎಲ್ಲರ ಆಶೀರ್ವಾದದ ಮೇಲೆಗೆ ನಮಗೆ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾಸಿಂದ PhD ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ, ಒಂದೇ ಒಂದು ಪುಸ್ತಕದ ಮೇಲೆ. ಓಕೆ, ಇನ್ನೂ 4-5 ಪುಸ್ತಕಗಳು, ಆಮೇಲೆ ನನ್ನ ಹತ್ರ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಆಲ್ಮೋಸ್ಟ್ ನಿಯರಿಂಗ್ 1,000,000 ಡಾಕ್ಯುಮೆಂಟೇಷನ್ಸ್ ಇಟ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ, ಒಂದು 8-9 lakh ಅಂತೂ ಸಿಗ್ಬೋದು. ಅದ್ರ ಮೇಲೆ ನಾವು ಏನಾದರೂ PhD ಅಂತ ಕೊಡೋಕ್ಕೆ ಹೋದರೆ 1,000 PhD ಕೊಡ್ಬೋದು, ಅಷ್ಟುವರೆಗೂ ನಮ್ಮ ಹತ್ರ ಸ್ಟಫ್ ಮೆಟೀರಿಯಲ್ಸ್ ಇದೆ. ಬಿಕಾಸ್ ನಿಮಗೆ ನಮಗೆಲ್ಲ ಕಂಡಂಗೆ, ನೀವು ನಾವು ಎಲ್ಲ ಕಂಡಂಗೆ, ನಿಮ್ಮ ಜೊತೆನೇ ನಮ್ಮ ಪ್ರಯಾಣ 1995. ಇನ್ನೊಂದು ವರ್ಷ ಬಂದರೆ 3 ದಶಕಗಳಾಗತ್ತೆ. ಸೊ ಅಷ್ಟು ಸ್ಟಫ್ ಮೆಟೀರಿಯಲ್ ಇಟ್ಕೊಂಡು ರಿಸರ್ಚ್ ಮೇಲೆ ರಿಸರ್ಚು, ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಯೋಗ. ಸೊ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ ಕೋರ್ಸಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಎಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ದೇಶದಲ್ಲಿ ನೀವಿರ್ಬೋದು, ನಿಮ್ಮ ರಾಜ್ಯದಲ್ಲಿ ನೀವಿರ್ಬೋದು, ನಿಮ್ಮ ಮನೇಲಿ ನೀವಿರ್ಬೋದು, ನಾವಿಲ್ಲಿಂದ ಆನ್ಲೈನ್ ಕ್ಲಾಸಸ್ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ. Volume 1, Volume 2, Volume 3 ಆ್ಯಂಡ್ Volume 4, ಇದರ ಆಯ್ದ ಭಾಗಗಳಲ್ಲಿ ಆಲ್ಮೋಸ್ಟ್ 1,000 ಪೇಜಸ್ನ ಬುಕ್ ಮೆಟೀರಿಯಲ್ ಉಚಿತವಾಗಿ ನಾವು ಕೊಡಲಾಗುತ್ತೆ. ಸೊ ಅದನ್ನು ನೀವು ತೊಗೊಂಡು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಗ್ರ್ಯಾಜುಯೇಷನ್ ಡಿಪ್ಲೊಮಾ, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ, ಈವನ್ PhD ಅಲ್ಲಿವರೆಗೂ ಕೊಡಲಾಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಆನ್ಲೈನ್ ಕ್ಲಾಸಸ್ ಜೊತೆಗೆ 1-day ಸೆಮಿನಾರ್, ಅದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ, ಆಂಧ್ರ ಪ್ರದೇಶಲ್ಲಿ ವಿಶಾಖಪಟ್ಟಣಂ, ತೆಲಂಗಾಣದಲ್ಲಿ ಹೈದರಾಬಾದ್, ಈವನ್ ಮಹಾರಾಷ್ಟ್ರ ಮುಂಬೈ, ಲಕ್ನೌ ಆ್ಯಂಡ್ ದೆನ್ ಇಂದೋರ್, ಬೇರೆ ದೇಶ ಇಂಡೋನೇಷ್ಯಾ ಬಾಲಿ ತಗೋಬೋದು, ಮಲೇಷ್ಯಾ ಕೋಲಾಲಂಪುರ್, UAEನಲ್ಲಿ ದುಬೈಯಲ್ಲಿ ಮಾಡ್ತಾಯಿದ್ದೀವಿ, ನ್ಯೂಜಿಲ್ಯಾಂಡ್ ಆ್ಯಂಡ್ ಆಸ್ಟ್ರೇಲಿಯಾ, ಈವನ್ ಕೆನಡಾ, ಓಕೆ, UK, ವೆಸ್ಟ್ ಲಂಡನ್ನಲ್ಲಿ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಅದರಿಂದ ವಿದೇಶದಲ್ಲಿರ್ತಕ್ಕಂಥವ್ರು ಕೂಡ 1-day ಸೆಮಿನಾರ್ಗೆ ಇಲ್ಲ ಕನ್ಸಲ್ಟೇಷನ್ಸ್ಗೆ ನೀವು ನಮ್ಮನ್ನು ವಿಸಿಟ್ ಮಾಡೋ ಥರ ನಾವು ಯೋಗ ಇದೆ ಬರ್ತಾಯಿದ್ದೀವಿ. ನೀವು ಕೂಡ ಅದಕ್ಕೆ ಕೋಆರ್ಡಿನೇಟರಾಗಿ ಬಂದು, ಓಕೆ, ನಮಗೆ ವಿದೇಶದಲ್ಲಿ ಇದನ್ನು ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ ಹೇಳ್ಕೊಡ್ಲಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ಎಲ್ಲದಕ್ಕೂ ಒಂದು ಅವಕಾಶ. ಹೊರ ರಾಜ್ಯ, ಹೊರ ದೇಶ, ಓಕೆ, ನಮ್ಮ ರಾಜ್ಯ, ಆನ್ಲೈನ್ ಕ್ಲಾಸಸ್, ಫಿಸಿಕಲ್ಲಾಗೂ ನಾನು ವಿಸಿಟ್ ಮಾಡೋದಕ್ಕೂ ಚಾನ್ಸಸ್ ಇದೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ನೀವು ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ನಾವು ಗುರು ಶಿಷ್ಯರು ಜೊತೆಗೆ ಸೇರಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ. ಸೊ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರಿಗೆ 2024 ಮಾರ್ಚ್ ಹೇಗಿರುತ್ತೆ ಅಂತ ನೋಡುವ 4 ರಾಶಿ ಕುಂಡಲಿಗಳನ್ನು ಫಸ್ಟ್ ನೋಡಿಬಿಡೋಣ. 1st March 2024, 10th March 2024, 19th March 2024, 28th March 2024. ಈ 4 ರಾಶಿ ಕುಂಡಲಿ ನೋಡುವಾಗ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಒಂದು ಸ್ವಲ್ಪ ತೊಂದರೆ ಇದೆ, ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನ್ ಲೆವೆಲ್ ಜಾಸ್ತಿನೇ ಇರುತ್ತೆ. ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ ಅಂತ, 4 ಗ್ರಹಗಳು ದಿನ ದಿನಕ್ಕೂ ಬದಲಾಗೋ ಗ್ರಹ ಚಂದ್ರ ರಾಶಿಯಾಧಿಪತಿ 4ನೇ ಮನೆಯಲ್ಲಿದ್ದಾನೆ ಸಂತೋಷ. 7, 8, 9, 10ನೇ ಮನೆಯಲ್ಲಿ ಗುರು. ಗುರು ಕೂಡ ಇವರಿಗೆ ಯೋಗವನ್ನು ತಂದುಕೊಡ್ತಕ್ಕಂಥ ಗ್ರಹನೇ, ಭಾಗ್ಯಾಧಿಪತಿ ಅಲ್ವಾ ಕರ್ಕಾಟಕ ರಾಶಿಗೆ. 7, 8, 9ನೇ ಅಧಿಪತಿ ಗುರು ತುಂಬ ಚೆನ್ನಾಗಿದ್ದಾನೆ ಅಂತಂದರೂ ತಪ್ಪಾಗಲ್ಲ. ಓಕೆ,
ಸೊ ಇನ್ನು ಐದನೇ ಮನೆಯ ಅಧಿಪತಿ, ಹತ್ತನೇ ಮನೆಯ ಅಧಿಪತಿ ಮಂಗಳ ಗ್ರಹ. ಈಗವರೆಗೂ ಆರನೇ ಮನೆ ಏಳನೇ ಮನೆಯಲ್ಲಿದ್ದರೆ ಉಚ್ಚವಾಗಿದ್ದಾರೆ, ಸ್ವಲ್ಪ ದಿನಕ್ಕೆ ಎಂಟನೇ ಮನೆಗೆ ಬರ್ತಾನೆ. ಸೊ ಇದೆಲ್ಲವನ್ನು ನಾವು ಗಮನಿಸುವಾಗ ಒಂದು 20% ಕರ್ಕಟಕ ರಾಶಿಯವರು ಈ ತಿಂಗಳು ತೊಂದರೆಗೊಳಗಾಗೋ ಚಾನ್ಸಸ್ ಇದೆ. ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಹಣಕಾಸಿನ ಪ್ರಾಬ್ಲಮ್ ಅಂತೂ ಬರಲ್ಲ, ಈ ತಿಂಗಳು ಹಣಕಾಸಿನ ಸಮಸ್ಯೆ ಬರಲ್ಲ. ಏನು ನೆಕ್ಕಿಗೆ ಪ್ರಾಬ್ಲಮ್ ಬಂತು ಅಂದರೆ ಆ ಟೈಮ್ಗೆ ಒಂದು ಅರ್ಧ ಗಂಟೆನೋ ಒನ್ ಅವರೋ ಇಲ್ಲ ಎರಡು ಅವರ್ ಮುಂಚೆನೋ ಬಂದು ಸಾಲ್ವ್ ಆಗುತ್ತೆ. ಅದೇ ರೀತಿ ಭೂಮಿ ಸಂಬಂಧವಾದಂಥ ವ್ಯಾಪಾರ ಈ ಥರದ್ದೆಲ್ಲ ಮಾಡ್ತಕ್ಕಂಥವ್ರಿಗೆ, ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಬರ್ಬೋದು. ಯಾವತ್ತಿದ್ರೂ ಕರ್ಕಾಟಕ ರಾಶಿಯವರು ಇನ್ವೆಸ್ಟ್ಮೆಂಟ್ ಕಡಿಮೆ, ಮಾತು ಜಾಸ್ತಿ ಇರಬೇಕು. ಸೊ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗತ್ತೆ. ಜ್ಯೋತಿಷ್ಯ, ಪ್ರಾಕ್ಟೀಸ್ ಮಾಡೋರು, ಕನ್ಸಲ್ಟೆನ್ಸಿ ಈ ಥರದ್ದೆಲ್ಲ, ಈ ಷೇರು ಸ್ಟಾಕು ಮಾರ್ಕೆಟ್ ಎಲ್ಲದಕ್ಕೂ ಅಡ್ವೈಸರ್ಸ್ ಆಗಿರ್ಬೇಕು ಇವರು. ಅಡ್ವೈಸರ್ಸ್ ಬಿಟ್ಟು ಇವರೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋದಾಗ, ನಾನು ಅವ್ನಿಗೆ ಅಡ್ವೈಸ್ ಮಾಡ್ತೀನಿ ಅವ್ನಿಗೆ ದುಡ್ಡು ಬಂತು ನಾನೇ ಇನ್ವೆಸ್ಟ್ ಮಾಡೋಣ ಅಂತ ಹೋದಾಗ ಕೆಲವು ತೊಂದರೆಗಳು ಬರ್ಬೋದು. ಅದು ಬಿಟ್ಟು ಸಿನಿಮಾ ಇನ್ನೋವೇಷನ್ಸ್, ಕ್ರಿಯೇಷನ್, ಕ್ಯಾಮರಾ, ಓಕೆ ಈ ಥರದ್ದೆಲ್ಲ ಇನ್ನೋವೇಟಿವ್ ಕ್ರಿಯೇಟಿವ್, ಸೀರಿಯಲ್ ಮೇಕಿಂಗ್, ಫಿಲ್ಮ್ ಮೇಕಿಂಗ್ ಇದರಲ್ಲೆಲ್ಲ ವರ್ಕ್ ಮಾಡ್ತಿರ್ತಕ್ಕಂಥ ಆರ್ಟಿಸ್ಟ್ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಸೊ ಓವರ್ ದ ಸಿ, ಅಕ್ರಾಸ್ ದ ಸಿ, ಅಬ್ರಾಡಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರಿಗೆ, ಅಬ್ರಾಡಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಪ್ರಾಬ್ಲಮ್. ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಕೆಲಸದಲ್ಲಿ ಸ್ವಲ್ಪ ಏರುಪೇರು, ಟ್ರಾನ್ಸ್ಫರ್ಸ್ ಆಗ್ಬೋದು. ಇದೆಲ್ಲ ಒಂದು 20% ಪ್ರಾಬ್ಲಮ್. ಕನ್ಸಲ್ಟೆನ್ಸಿ ಮಾಡ್ತಿರ್ತಕ್ಕಂಥವ್ರು ಅಡ್ವೈಸಿ ಬೋರ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ಸ್ ಕಮ್ಮಿ, ಇವ್ರ ತಲೆ ಮಾತ್ರ ಉಪಯೋಗಿಸಿ ಐಡಿಯಾಸ್ ಕೊಡ್ತಕ್ಕಂಥದ್ದು, ಇವರೆಲ್ಲ ಚೆನ್ನಾಗಿ ಗೆದ್ದು ಬಿಡ್ತಾರೆ. ಈ ತಿಂಗಳು ಇನ್ವೆಸ್ಟ್ಮೆಂಟ್ ಹೊಸ ವಿಷಯದಲ್ಲಿ ಮಾತ್ರ ಈ ತಿಂಗಳು ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಮಗೆ ಮೊದಲಿಂದ ಅಭ್ಯಾಸ ಇರತಕ್ಕಂಥ, ಮೊದಲಿಂದ ಕನ್ಸಲ್ಟೆನ್ಸಿ ಇನ್ವೆಸ್ಟ್ಮೆಂಟು ಅದು ಇದು ಮಾಡ್ತಿದ್ರೆ ಅಂದರೆ ಮಾಡ್ಕೊಂಡೋಗಿ. ಈ ತಿಂಗಳು ಮಾತ್ರ ಸ್ವಲ್ಪ ಹುಷಾರಾಗಿ ಅದನ್ನು ನೋಡ್ಕೋಬೇಕು. ಭೂಮಿ ಸಂಬಂಧವಾದಂಥ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ಈ ತಿಂಗಳು ನೀವು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅದರಿಂದ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ, ಯಾಕಂದರೆ ಆಲ್ರೆಡಿ ಈ ತಿಂಗಳು ಬಂದು ಬುಧ ನೀಚವಾದಂಥ ಸ್ಥಿತಿಯಲ್ಲಿರೋದ್ರಿಂದ ಭೂಮಿ ವಿಷಯದಲ್ಲಿ ಹೊಸದಾಗಿ ಕೈ ಹಾಕ್ತಕ್ಕಂಥವ್ರಿಗೆ ಸ್ವಲ್ಪ ಅಲಿಗೇಷನ್, ಲಿಟಿಗೇಷನ್, ಪೊಲೀಸ್, ಕೋರ್ಟ್ ಇದೆಲ್ಲ ಸ್ವಲ್ಪ ಬರ್ಬೋದು. ಕಾಮನಾಗಿ ಕರ್ಕಟಕ ರಾಶಿಯವರಿಗೆ ಈ ತಿಂಗಳು ಪೊಲೀಸು, ಕೋರ್ಟು ಇದೆಲ್ಲ ಸ್ವಲ್ಪ ನೋಟಿಸ್ಗಳು, ಈ ಟ್ಯಾಕ್ಸ್ ಕಟ್ಟಲಿಲ್ಲ ಅದು ಕಟ್ಟಿಲ್ಲ ಅದೆಲ್ಲ, GST, ಇದು IT, ED ಏನೇನೋ ಇರ್ತದಲ್ಲ, ಇದೆಲ್ಲ ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಯಾರು ಇರ್ತಾರೋ, ಸಣ್ಣ ಲೆವೆಲ್ ಇರ್ತಾರೋ, ಸಣ್ಣ ಲೆವೆಲ್ಗೆ ಆದಂಗೆ ಸಣ್ಣ ಫೈನು, ಸಣ್ಣ ನೋಟೀಸು, ಸಣ್ಣ ಶೋಕಾಸು, ದೊಡ್ಡ ಲೆವೆಲ್ವರೆಗೆ ದೊಡ್ಡದು ಅಂದ ಕರ್ಕಟಕ ರಾಶಿಯವರು. ಟ್ಯಾಕ್ಸು ಸರ್ಕಾರ, ಯಾಕಂದರೆ ಸರ್ಕಾರ ಸೂರ್ಯ ಬಂದು ಆಲ್ಮೋಸ್ಟ್ ಎಷ್ಟನೇ ಮನೆಗೆ ಬರ್ತಾನೆ, 7, 8, 9 ಮನೆಗೆ ಬರ್ತಾನೆ, 10 ಮನೇಲಿ ಗುರು ಇದ್ದಾನೆ. ಸೊ 9ನೇ ಅಧಿಪತಿ 10ನೇ ಮನೆಯಲ್ಲಿರೋದು, 9ನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಬಂದು ಜೊತೆಲಿ ಸೂರ್ಯನು ಬಂದು ಸೇರ್ಕೊಳ್ಳೋದ್ರಿಂದ ಸರ್ಕಾರದ ರಿಲೇಟೆಡ್ ಇಂದ ಯಾವುದಾದ್ರು ನೋಟಿಸಸ್ ಇವೆಲ್ಲ ಬಂದು ಸ್ವಲ್ಪ ಟೆನ್ಷನು ಸ್ಟ್ರೆಸ್ಸು ಆಗ್ಬೋದು. ಸೊ ಮೂರನೇ ಸ್ಥಾನದಲ್ಲಿ ಕೇತು ಇರೋದು, ಅದು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ತುಂಬ ಒಳ್ಳೇದು ಮಾಡ್ತಕ್ಕಂಥ ಯೋಗ. ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ಆಧ್ಯಾತ್ಮಿಕ ವ್ಯಕ್ತಿಗಳು ಯಾರಿರ್ತಾರೋ ಅವರು ಆಧ್ಯಾತ್ಮಿಕ ವಿಷಯದಲ್ಲಿ ಏನೇನು ಪ್ರಯತ್ನ ಪಡ್ತಾರೋ, 1 ರೂಪಾಯಿ ಪ್ರಯತ್ನ ಪಟ್ಟರೆ 10 ರೂಪಾಯಿ ಸಿಗ್ಬೋದು. ಇದು ಮೂರನೇ ಸ್ಥಾನ. ಅದು ಬಿಟ್ಟರೆ 7, 8, 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ವಯಸ್ಸಾದಂಥ ತಂದೆ, ಸೀನಿಯರ್ ಸಿಟಿಸನ್ಸ್ ಯಾರಾದರೂ ಇದ್ದರೆ ಅವರುಗಳಿಗೆ ಆರೋಗ್ಯದ ಆರೋಗ್ಯ ಅಲ್ಲ ಆಯುಷ್ಯನ ಕಂಟಕಗಳಿರುತ್ತೆ. ತಂದೆಯ ಜೊತೆ ಭಿನ್ನಾಭಿಪ್ರಾಯಗಳು ಬರ್ಬೋದು. ತಂದೆಯ ಜೊತೆ ಕಿತ್ತಾಟ, ಕಾದಾಟ, ಪ್ರಾಪರ್ಟಿ, ಲಿಟಿಗೇಷನು ಏನು ಬೇಕಾದ್ರೂ ಬಂದ್ಬಿಡ್ಬೋದು. ಹೇಳೋಕ್ಕಾಗಲ್ಲ, ತಂದೆ ಒಂದೊಂದು ಸತಿ ದೊಡ್ಡ ಮಗ ಇಷ್ಟಿದ್ದಾನೆ ಇವನು ಹಿಂಗಿರ್ತಾನೆ, ಸಣ್ಣ ಮಗ ಒಂದು ಸ್ವಲ್ಪ ಕಮ್ಮಿ ಇದ್ದಾನೆ, ಇವನಿಗೇನೋ ಮಾಡಬೇಕು ಅಂದಾಗ ನೀವು ಭಿನ್ನಾಭಿಪ್ರಾಯಗಳಿಗೆ ಅವ್ರ ಜೊತೆ ಜಗಳದಲ್ಲಿ ನಿಂತ್ಕೋಬೋದು. ಆದ್ದರಿಂದ ಅವ್ರ ಆರೋಗ್ಯದ ಏರುಪೇರಾಗಿ ಅವ್ರ ಆಯುಷ್ಗೆ ಕಂಟಕ ಬರೋತ್ತರಲ್ಲ ಆಗ್ಬೋದು. ಇದೆರಡೇ ನಿಮ್ಗೆ ಒಂದು 20% ಪ್ರಾಬ್ಲಮ್. ತಂದೆ ಜೊತೆನೇ ಆ ಪ್ರಾಬ್ಲಮ್ ಮಾಡ್ಕೊಂಬಿಟ್ರೆ ಹೆಂಗೆ? ಆಮೇಲೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು. ಪ್ರಯಾಣ ಹೆಚ್ಚಿರುತ್ತೆ, ಆದ್ದರಿಂದ ಆರೋಗ್ಯದ ನಿಮಿತ್ತ ತೊಂದರೆ ಆಗ್ಬೋದು. ಕರ್ಕಟಕ ರಾಶಿಯಲ್ಲಿ ಹುಟ್ಟರೋರು ಅಷ್ಟೇ, ಎಷ್ಟೇ ಸಣ್ಣಕ್ಕೆ ಆಗೇ ಆಗಿದ್ರು ಕೂಡ ಹೊಟ್ಟೆ ಸಮಸ್ಯೆವಾದಂಥ ಪ್ರಾಬ್ಲಮ್ ಇವರಿಗೆ ಶ್ವಾಸಕೋಶದ ತೊಂದರೆ ಬರ್ಬೋದು. ಅದರಿಂದ ಗ್ಯಾಸ್ಟ್ರಿಕ್ ಅನ್ನೋದೆಲ್ಲ ಸ್ವಲ್ಪ ಕಾಮನ್ ಅಂತ ನೀವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಕರುಳಿನ ಸಂಬಂಧವಾದಂಥ ಪ್ರಾಬ್ಲಮ್, ಇಂಡೈಜೆಷನಿಂದ ಬರತಕ್ಕಂಥ ಪ್ರಾಬ್ಲಮ್, ಫುಡ್ ಪಾಯ್ಸನಿಂಗ್. ಆಮೇಲೆ ಕಾಮನಾಗಿ ಕರ್ಕಟಕ ರಾಶಿಯಲ್ಲಿ ಹುಟ್ಟರು ಫುಡ್ಡಿ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಹೋಗಿ ತಿಂದ್ಬಿಡ್ತಾರೆ. ಅಲ್ಲಿ ಇಲ್ಲಿ ಹೋಗಿ ತಿಂದಾಗ ಯಾರಾದರೂ ಈ ಸರಿ ಏನಾದರೂ ನಿಮ್ಗೆ ಆಗದೆ ಇರೋರು ಇರ್ತಾರಲ್ಲ, ಕೆಲವು ಕೈ ವಿಷ ಪರಿಹಾರಗಳು ಅವು ಇವಂತ ಏನೇನು ಹಾಕೋದು, ಕೈ ಮದ್ದು ಮದ್ದಿಡಿ ಅಂತಾರಲ್ಲ ಅದೆಲ್ಲ ಹಾಕಿ ನಿಮ್ಗೆ ಹೊಟ್ಟೆ ಕೆಡೋದು, ಅದರಿಂದ ನೀವು ಹೋಗಿ ಎಲ್ಲಾದರೂ ತೆಗೆಸ್ಕೊಳ್ಬೇಕಾಗಿ ಬರೋದು, ಇವೆಲ್ಲ ಈ ಸರಿ ನಡೆಯುತ್ತೆ. ಅದರಿಂದ ನೀವು ಯಾವತ್ತಾಗಲೂ ಬೇರೆ ಕಡೆ ಎಲ್ಲ ಊಟ ಮಾಡ್ತೀರಂದಾಗ ಸ್ವಲ್ಪ ಜಾಗ್ರತೆಯಿಂದ ತಿನ್ನಬೇಕು. ಅದರಲ್ಲಿ ವೆಜಿಟೇರಿಯನ್ ಫುಡ್ಗಿಂತ ನಾನ್ ವೆಜಿಟೇರಿಯನ್ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಶ್ವಾಸಕೋಶದ ತೊಂದರೆಗಳು ಏನಾದರೂ ನಿಮ್ಗೆ ಆಲ್ರೆಡಿ ಸಿಂಪ್ಟಮ್ಸ್ ಇದೆ, ಆಸ್ತ್ಮಾ, ವೀಝಿಂಗ್, ಅಲರ್ಜಿ, ಬ್ರಾಂಕಟೀಸ್ ಇದೆಲ್ಲ ಇದೆ ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಗಂಡ ಹೆಂಡತಿ ಜಗಳ ಸ್ವಲ್ಪ ಬರ್ಬೋದು, ಫ್ಯಾಮಿಲಿ ಡಿಸ್ಟರ್ಬೆನ್ಸು, ಸೊ ಇದು ಸ್ವಲ್ಪ ಆಗೋ ಚಾನ್ಸಸ್ ಇದೆ. ಸೊ ಮದುವೆಗೆ ಅಂತ ನೋಡ್ತಿರ್ತಕ್ಕಂಥವ್ರಿಗೆ ನೋ ಪ್ರಾಬ್ಲಮ್, ಮಕ್ಕಳಿಗೋಸ್ಕರ ನೋಡ್ತಿರ್ತಕ್ಕಂಥವ್ರಿಗೂ ನೋ ಪ್ರಾಬ್ಲಮ್. ಓಕೆ, ಯಾಕಂದರೆ 10ನೇ ಮನೆಯಲ್ಲಿ ಗುರು ಒಂಥರ ಗುರುಬಲ ಇದ್ದಂಗೆನೆ, ಗಂಡ ಹೆಂಡತಿ ಜಗಳ, ತಂದೆ ಜೊತೆ ಜಗಳ, ಆಸ್ತಿ ಪಾಸ್ತಿ ವಿವಾದಗಳ ತೊಂದರೆ, ಸರ್ಕಾರದಿಂದ ನೋಟೀಸು, ಪೊಲೀಸು, ಇವು ಒಂದು ಸ್ವಲ್ಪ
ಅದರಿಂದ ಸ್ಟ್ರೆಸ್ ಲೆವೆಲು ಪ್ರಯಾಣದಿಂದ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸು. 20% ಅಂದರೆ ಕರ್ಕಟಕ ರಾಶಿಯವರು ಈ ತಿಂಗಳು ಪರಿಹಾರ ಮಾಡಿಕೊಳ್ಳಲೇಬೇಕು. ಕರ್ಕಟಕ ರಾಶಿಯ ಅಧಿಪತಿ ಬಂದು ಚಂದ್ರ, ಚಂದ್ರ ಅಧಿದೇವತೆ ಬಂದು ಸಾಕ್ಷಾತ್ ಅಮ್ಮನವರು. ನಾರ್ಮಲಿ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಎಲ್ಲ ದೇವರಿಗಿಂತ ಅಮ್ಮನವ್ರು ಅಂದರೆ ಇಷ್ಟನೇ. ಅದು ಬನಶಂಕರೇನೋ, ತಾಯಿ ಚಾಮುಂಡೇಶ್ವರಿನೋ, ತಾಯಿ ಚೌಡೇಶ್ವರಿನೋ, ರಾಜರಾಜೇಶ್ವರಿನೋ, ದುರ್ಗಾ ಪರಮೇಶ್ವರಿನೋ, ಕನ್ನಿಕಾ ಪರಮೇಶ್ವರಿನೋ, ಅಮ್ಮನವರು ಅಂದರೆ ಕರ್ಕಟಕ ರಾಶಿಯವರು ಸರಣರ ಆಗ್ಬಿಡ್ತಾರೆ. ಯಾಕಂದರೆ ಕರ್ಕಟಕ ರಾಶಿಯ ಅಧಿಪತಿ ಚಂದ್ರ, ತಾಯಿ ಅಮ್ಮನವ್ರು. ಅದರಿಂದ ಅಮ್ಮನವ್ರ ದೇವಸ್ಥಾನಕ್ಕೆ ಈ ತಿಂಗಳು ಪೂರ್ತಿ ನಿಮ್ಗೆ ಯಾವಾಗ ಯಾವಾಗ ಸಮಯ ಸಿಗುತ್ತೋ ಹೋಗಿ ಅಮ್ಮನವ್ರ ದೇವಸ್ಥಾನ ಒಂದು 10 ನಿಮಿಷ ಕುಳಿತು ಧ್ಯಾನ ಮಾಡಿ ಬನ್ನಿ. ನಿಮ್ಮ ಕೈಯಲ್ಲಾದರೆ ರಾಶಿ ಅಧಿಪತಿ ಚಂದ್ರ, ಚಂದ್ರ ಅಂದರೆ ಹಾಲು, ಅಮ್ಮನಿಗೆ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ ಕೊಡಿ. ಅದೇ ರೀತಿ ಅಕ್ಕಿ, ಅಕ್ಕಿ ಸಂಬಂಧವಾದಂಥ ಪ್ರಸಾದ, ಅದು ಯಾವುದೇ ರೀತಿಯಲ್ಲಿ ಭತ್ತ ಚಂದ್ರನಿಗೇನೆ. ಸೊ ಅದರಿಂದ ಅಕ್ಕಿ ಸಂಬಂಧವಾದಂಥ ಯಾವುದೇ ಒಂದು ನೈವೇದ್ಯವನ್ನು ಮಾಡಿ ಅಲ್ಲಿ ಅಮ್ಮನವರಿಗೆ ನೈವೇದ್ಯ ಇಟ್ಟು ಪ್ರಸಾದ ಮಾಡಿ ಭಕ್ತರಿಗೆ ಹಂಚಿ ಬನ್ನಿ. ಇಲ್ವಾ ಹಾಲು, ಮೊಸರು, ತುಪ್ಪ, ಈ ಅಕ್ಕಿ ಇವೆಲ್ಲವನ್ನು ತೊಗೊಂಡೋಗಿ ಯಾವುದಾದ್ರೂ ವೃದ್ಧಾಶ್ರಮ, ಅನಾಥಾಶ್ರಮ ಇದೆ, ಬರೀ ಹೆಣ್ಮಕ್ಳೇ ವಾಸವಾಗಿರ್ತಕ್ಕಂಥ ಹೆಣ್ಮಕ್ಳು ಹಾಸ್ಟೆಲ್ ಇರುತ್ತೆ, ಹೆಣ್ಮಕ್ಳು ಕಾರಕತ್ವ ವಹಿಸದೆ ಕರ್ಕಟಕ ರಚನೆ ಅವ್ರಿಗೆ ತೊಗೊಂಡೋಗಿ ಕೊಡ್ಬೋದು. ತಾಯಿ ಸಮಾನರು, ನಿಮ್ಮ ತಾಯಿಯ ವಯಸ್ಸಿನಲ್ಲಿ ಯಾರು ಇರ್ತಾರೋ ಆ ಥರದವ್ರು ಎಲ್ಲೇ ಕಾಣಿಸಿದ್ರು ಸುಮ್ಮನೆ ಹಿಂಗಂತಾರೆ ಏನೋ ಕೊಡಿ. ಓಕೆ, ಇಲ್ವಾ ತಾಯಿ ಸಮಾನರು ಇರತಕ್ಕಂಥ ಹಾಸ್ಟೆಲ್ಸ್ ಇರ್ತದೆ, ವೃದ್ಧಾಶ್ರಮ ಇರ್ತದೆ, ಅವ್ರಿಗೋಗಿ ಅವ್ರ ಜೊತೆ 2 ನಿಮಿಷ ಮಾತಾಡಿ ಸುಮ್ಮನೆ ಒಂದು ಕನ್ನಡಕ ಕೊಡಿಸಿ, ಸುಮ್ಮನೆ ಒಂದು ಏನಾದರೂ ಒಂದು ಶಾಲು ಕೊಡಿಸಿ, ಸುಮ್ಮನೆ ಒಂದು ಯಾವುದಾದ್ರು ಒಂದು ಸ್ಲಿಪ್ಪರ್ ಕೊಡಿಸಿ. ಈ ಥರ ತಾಯಿ ಸಮಾನರಿಂದ ಆಶೀರ್ವಾದ ತೊಗೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡಿದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಪ್ರಾಣಿಗಳು ಅಂತ ನೋಡಿದಾಗ ಗೋವುಗಳು, ಗೋವುಗಳು ಹಸುಗಳು ಏನಿದೆಯೋ ಯಾವುದಾದ್ರು ಗೋಶಾಲೆಗಳಿಗೆ ಹೋಗಿ ಆ ಗೋವುಗಳಿಗೆ ಏನಾದರೂ ಒಂದು ಆಹಾರ ಕೊಡಿಸಿ, ಗೋವುಗಳಿಗೆ ಆಹಾರ ಕೊಡಿಸಿ. ಇದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಪ್ರಾಣಿ ಪಕ್ಷಿ ಇದಕ್ಕೆಲ್ಲ ಮಾಡಬೇಕಲ್ವ ನಾವು, ಅದರಿಂದ ಗೋವುಗಳಿಗೆ ನೀವು ಎಷ್ಟು ಆಹಾರ ಕೊಡ್ತೀರೋ ಅಷ್ಟು ಒಳ್ಳೆಯದು. ಸೊ ಈಶ್ವರ ಮನುಷ್ಯ ರೂಪೇಣಮ್ ಅಂತ ಅನಾಥಾಶ್ರಮದಲ್ಲಿರ್ತಕ್ಕಂಥ ತಾಯಿ ಸಮಾನರಿಗೆ ಕೊಡಿಸಿ. ಇವೆಲ್ಲವನ್ನು ಮಾಡಿಸೋದು ದೇವ್ರ ಜೊತೆ ಪೂಜೆ ದೇವರನ್ನು ಮಾಡಿಸ್ಕೊಳ್ಳೋದು ನಿಮ್ಗೆ ಭಾಳ ಒಳ್ಳೆಯದಾಗುತ್ತೆ. ಇದು ಬಿಟ್ಟು ಸ್ವಲ್ಪ ಪ್ರಾಬ್ಲಮಿಂದ ಹೊರಬರ್ತಕ್ಕಂಥದ್ದೇ ಕರ್ಕಟಕ ರಾಶಿಯವರಿಗೆ ನನ್ನ ಒಂದು ಅಡ್ವೈಸ್ ಏನಂದರೆ, ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಯಂತ್ರಗಳನ್ನ, ತಾಮ್ರದ ಯಂತ್ರಗಳನ್ನ ಇಟ್ಟು ಪೂಜೆ ಮಾಡಿ ಕೊಡಲಾಗುತ್ತೆ. ಇವಾಗ ಮಕ್ಕಳ ವಿದ್ಯಾಭ್ಯಾಸದ ತೊಂದರೆ ನಿಮಗೆ ಕಂಡು ಬಂತು ಅಂದರೆ ಹಯಗ್ರೀವ ಸರಸ್ವತಿ ಯಂತ್ರ, ಹಣಕಾಸಿನ ಸಮಸ್ಯೆ ಬಂತು ಅಂದರೆ ಮಹಾಲಕ್ಷ್ಮಿ ಕುಬೇರ ಯಂತ್ರ, ಅಡೆತಡೆಗಳಾಗ್ತಿದೆ ಅಂದರೆ ಗಣಪತಿ ಲಕ್ಷ್ಮೀ ಗಣಪತಿ ಸುದರ್ಶನ ಯಂತ್ರ, ವಾಸ್ತು ಸಂಬಂಧವಾದಂಥ ಪ್ರಾಬ್ಲಮ್ ಬರ್ತಿದೆ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ವಾಸ್ತು ಯಂತ್ರ, ಶತ್ರುಗಳು ಜಾಸ್ತಿ ಇದ್ದಾರೆ ಅಂದರೆ ಶರಭೇಶ್ವರ ಸ್ವಾಮಿ ಯಂತ್ರ. ಸೊ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ನಾವು ಆ ಯಂತ್ರಗಳನ್ನ ಪೂಜೆ ಮಾಡಿ ನಿಮ್ಮ ಹೆಸರಲ್ಲಿ, ನಿಮ್ಮ ಗೋತ್ರದ ಹೆಸರು ಕೊಡಿ, ನಮ್ಮ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ, ನಿಮ್ಮ ಕುಟುಂಬ ಸದಸ್ಯರ ರಾಶಿ ನಕ್ಷತ್ರಗಳು ಕೊಡಿ, ನಿಮ್ಮ ಅಡ್ರೆಸ್ ಕೊಡಿ, ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ, ವಿದೇಶದಲ್ಲಿರಲಿ, ಬೇರೆ ರಾಜ್ಯದಲ್ಲಿರಲಿ, ನಾವು ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಬೀಜಾಕ್ಷರ ಮಂತ್ರಗಳಿಂದ ಪೂಜೆ ಮಾಡಿ ಈ ಯಂತ್ರಗಳನ್ನ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಇಟ್ಟು ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಕೊಡಲಾಗುತ್ತೆ. ಕೊರಿಯರ್ ಮೂಲಕ ನಿಮಗೆ ಕಟ್ಟಿಸ್ಕೊಡಲಾಗುತ್ತೆ. ನಿಮ್ದು ಏನೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳಿಂದೆಲ್ಲ ನೀವು ಸಮಸ್ಯೆಗಳಿಂದ ಹೊರಬಂದ್ಬಿಡ್ಬೋದು. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ಕರುಣಿಸಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.